ನಮಸ್ಕಾರ ಸ್ನೇಹಿತರೆ, ಜೀವನದಲ್ಲಿ ನಮಗೆ ಕಷ್ಟದ ಕೆಲಸ ಅಂದರೆ ಕಾಯುವುದು. ಯಾವತ್ತು ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತಿದೆ. ಜೀವನದಲ್ಲಿ ಯಾವತ್ತು ತಾಳ್ಮೆ ಇರಬೇಕು, ತಾಳ್ಮೆ ಇದ್ದವನು ಯಾವತ್ತು ಗೆಲ್ಲುವುದು. ನಮ್ಮ ಹತ್ತಿರ ಎಲ್ಲ ಇದ್ದು ತಾಳ್ಮೆ ಇಲ್ಲ ಅಂತ ಹೇಳಿದರೆ ಜೀವನ ಬರಿ ಬರಡಾಗಿ ಬಿಡುತ್ತೆ. ತಾಳ್ಮೆ ಮನುಷ್ಯನಿಗೆ ಯಾವತ್ತೂ ಮುಖ್ಯ. ಇದನ್ನು ನಾವು ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ದೀವಿ. ಲೋ ಮಗ, ಏನು ಹೇಳಬೇಕು, ಸ್ವಲ್ಪ ಈಚೆ ಬರ್ತೀಯಾ? ಈ ಯುವಕ ತನ್ನ ಗೆಳೆಯರೊಂದಿಗೆ ಘಟನೆಯನ್ನು ಹೇಳುತ್ತಿರುತ್ತಾನೆ. ಈತನಿಗೆ ಯಾವುದೇ ಕೆಲಸದಲ್ಲಿ ಯಾವುದರ ಬಗ್ಗೆಯೂ ತಾಳ್ಮೆ ಇರುವುದಿಲ್ಲ. ಇವತ್ತಿನ ಈ ವಿಡಿಯೋ ಈ ವ್ಯಕ್ತಿಯ ಉದಾಹರಣೆಯೊಂದಿಗೆ ಈ ಕಿರುಚಿತ್ರ ರಚಿಸಲಾಗಿದೆ. ಅವನು ಮೊದಲಿಂದನೂ ಹಾಗೆ, ಅವನಿಗೆ ತಾಳ್ಮೆನೇ ಇಲ್ಲ. ಒಂದು ದಿನ ಸಂಜೆ ತನ್ನ ಗೆಳೆಯರೊಂದಿಗೆ ವಾಕಿಂಗ್ಗೆ ಹೋಗುತ್ತಿರುತ್ತಾನೆ. ಇಬ್ಬರು ಅಲ್ಲೇ ಬೇರೆ ಕಡೆ ಹೋಗುತ್ತಾರೆ. ಈತ ಇನ್ನೊಂದು ಕಡೆಗೆ ಬರುತ್ತಾನೆ. ಅಲ್ಲಿ ಬರುವಾಗ ಮಧ್ಯದಲ್ಲಿ ಕಾಲ ಹತ್ತಿರ ಒಂದು ಸಣ್ಣ ಪಾಕೆಟ್ ಸಿಗುತ್ತದೆ. ಆದರೆ ಅದನ್ನು ಓಪನ್ ಮಾಡದೆ ತನ್ನ ಜೇಬಿನಲ್ಲಿ ಹಾಕಿಕೊಂಡು ಹೊರಡುತ್ತಾನೆ ಮುಂದೆ. ನೋಡಿ ಸ್ನೇಹಿತರೆ, ಈ ಕಥೆಯ ಸಾರಾಂಶ, ಅವನು ಹೋಗುತ್ತಿರುವಾಗ ಸ್ವಲ್ಪ ಆ ಪಾಕೆಟ್ನಲ್ಲಿ ಏನಿದೆ ಎಂದು ತೆರೆದು ನೋಡಿದರೆ ಇಷ್ಟೊತ್ತಿಗೆ ಶ್ರೀಮಂತನಾಗುತ್ತಿದ್ದ. ಆದರೆ ಅವನಿಗೆ ಅದನ್ನು ನೋಡುವ ತಾಳ್ಮೆ ಇರಲಿಲ್ಲ. ಅದೇ ಚೀಲವನ್ನು ತನ್ನ ಟೈಮ್ ಪಾಸಿಗಾಗಿ ಬೀಚ್ ಹತ್ತಿರ ಕುಳಿತುಕೊಂಡು ಒಂದೊಂದೇ ಕಲ್ಲನ್ನು ಎಸೆಯುತ್ತಾ ಇರುತ್ತಾನೆ. ಅದೇ ಕಲ್ಲು ವಜ್ರವಾಗಿ ಹೊಳೆದು ಬಿಡುತ್ತದೆ. ಹಾಗಾಗಿ ತಾಳ್ಮೆ ಎನ್ನುವುದು ಮನುಷ್ಯನಿಗೆ ಬಹುಮುಖ್ಯ ಎನ್ನುವುದು ಈ ಕಥೆಯ ಸಾರಾಂಶ.